ನಮಸ್ತೆ ಜಿ ಕನ್ನಡ ನ್ಯೂಸ್ ವೀಕ್ಷಕರಿಗೆ ನಮಸ್ತೆ. ಶುಕ್ರವಾರ 14 ಸೆಪ್ಟೆಂಬರ್ 2022 ಮಾರ್ಕೆಟಿನ ಕ್ಲೂಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ನಿನ್ನೆ ಗ್ಲೋಬಲ್ ಮಾರ್ಕೆಟ್ಸ್ US ಮಾರ್ಕೆಟ್ 0.8% ಡೌನ್ ಆಗಿದೆ. ನೀವು ಸ್ಕ್ರೀನಲ್ಲಿ ನೋಡ್ಬೋದು. 3 ದಿನ ಖಂಡಿತವಾಗ್ಲಿ ಫಾಲ್ ಆಗ್ತಾ ಬರ್ತಾ ಇದ್ದಿದ್ದು ನಿನ್ನೆ ಒಂದು ಸ್ವಲ್ಪ ಪಾಸ್ ತಗೊಂಡಿತ್ತು, ತಿರ್ಗಾ 0.8% ನಿನ್ನೆ ಡೌನ್ ಆಗಿದೆ. ಸೊ US ಮಾರ್ಕೆಟ್ಸ್ 0.8% ನಿನ್ನೆ ಡೌನ್ ಆಗಿದೆ. ನ್ಯಾಸ್ಡ್ಯಾಕ್ 1% ಡೌನ್ ಆಗಿದೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. S&P 500 ಅದು ಕೂಡ 0.5% ಡೌನ್ ಆಗಿದೆ. ಈಗ ಮಾತಾಡ್ತಾ ಇದ್ದಂಗೆ ಡೌ ಫ್ಯೂಚರ್ಸ್ ಅದೂ 0.5% ಡೌನ್ ಇದೆ. ಸೊ US ಮಾರ್ಕೆಟ್ ಖಂಡಿತವಾಗ್ಲೂ ನೆಗೆಟಿವ್ ಆಗಿ ಡೌನಲ್ಲಿ ಇರೋದ್ರಿಂದ ನೀವು ಇನ್ನು ಯುರೋಪಿಯನ್ ಮಾರ್ಕೆಟ್ಸ್ ಕಡೆ ಹೇಳಬೇಕಾದ್ರೆ ನಿನ್ನೆ ಯುರೋಪಿಯನ್ ಮಾರ್ಕೆಟ್ಸು 1% ಡೌನಲ್ಲೇ ನಡೀತಿದೆ. ಇನ್ನು ಏಷ್ಯನ್ ಮಾರ್ಕೆಟ್ಸ್ ಈಗ ಮಾತಾಡ್ತಿದ್ದಂಗೆ ಯಾವ ಏಷ್ಯನ್ ಮಾರ್ಕೆಟ್ಸು ಪಾಸಿಟಿವ್ ಆಗಿಲ್ಲ. ನೀವು ಮಲೇಷ್ಯನ್ ಮಾರ್ಕೆಟ್ ನೋಡ್ಬೋದು, ಫಿಲಿಪೀನ್ಸ್ ಮಾರ್ಕೆಟ್ ನೋಡ್ಬೋದು, ಹಾಂಗ್ಕಾಂಗ್ ಮಾರ್ಕೆಟ್ ನೋಡ್ಬೋದು, ಕೊರಿಯನ್ ಮಾರ್ಕೆಟ್ ನೋಡ್ಬೋದು, ಜಾಪನೀಸ್ ಮಾರ್ಕೆಟ್ ನೋಡ್ಬೋದು, ತೈವಾನ್ ಮಾರ್ಕೆಟ್ ನೋಡ್ಬೋದು, ಥೈಲ್ಯಾಂಡ್ ಮಾರ್ಕೆಟ್ ನೋಡ್ಬೋದು. ಎಲ್ಲ ಮಾರ್ಕೆಟು ಇವಾಗ ಡೌನ್. ಇಟ್ಸ್ ಎ ಸಿ ಆಫ್ ರೆಡ್ ಅಂತಾರಲ್ಲ, ಆ ಥರ ಕಂಪ್ಲೀಟಾಗಿ ನೆಗೆಟಿವ್ ಆಗಿದೆ. US ಮಾರ್ಕೆಟ್ ನೋಡಿ ನೀವು ಸ್ಕ್ರೀನಲ್ಲಿ. ನಿನ್ನೆ ಒಂದು ದೊಡ್ಡ ಬಿಗ್ ಫಾಲ್ ಆಗಿತ್ತು 13ನೇ ತಾರೀಕು ಸೆಪ್ಟೆಂಬರ್. ಅದಾಗಿ ನಂತರ ನಿನ್ನೆ ಒಂದು ಸ್ವಲ್ಪ ಪಾಸ್ ಆಗಿತ್ತು, ತಿರ್ಗಾ ನೋಡಿ ಡೌನ್ಫಾಲ್ ಶುರು ಆಗಿದೆ. ಈಗ ಏನಾಗುತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್? ಯಾಕಂದರೆ ಗ್ಲೋಬಲ್ ಮಾರ್ಕೆಟ್ ಅಂತೂ ಡೌನಲ್ಲಿದೆ, ಏಷ್ಯನ್ ಮಾರ್ಕೆಟ್ಸು ಡೌನಲ್ಲಿದೆ. ಇಂಡಿಯನ್ ಮಾರ್ಕೆಟ್ಸ್ ಏನು ಅಂತ ಗಮನದಲ್ಲಿ ಕೊಡೋದಾದರೆ, ಇಂಡಿಯನ್ ಮಾರ್ಕೆಟ್ಸ್ ನಿನ್ನೆಯ ಮ್ಯಾಜಿಕಲ್ ನಂಬರ್ ನಿಮಗೆ ತಿಳಿಸಿದ್ದೆ. ಮ್ಯಾಜಿಕಲ್ ನಂಬರ್ ಆಫ್ ಎಷ್ಟು? 18,100, 18,090 18,100 ಮ್ಯಾಜಿಕಲ್ ನಂಬರ್. ಅದ್ರ ಮೇಲೇನಾದರೂ ಮಾರ್ಕೆಟ್ ಮಧ್ಯಾಹ್ನ ಮೇಲೆ ಟ್ರೇಡ್ ಆಗ್ತಿದ್ರೆ ಖಂಡಿತವಾಗ್ಲೂ ಬುಲ್ಸ್ಗೆ ಶಕ್ತಿ ಬರುತ್ತೆ ಅಂತ ತಿಳಿಸಿದ್ದೆ. ನೋಡಿ ನಿನ್ನೆ ಏನಾಗಿದೆ ಅಂತ. ನಿನ್ನೆ ಹೈ ನಿಫ್ಟಿ ನೋಡೋದಾದರೆ ಸ್ಕ್ರೀನಲ್ಲಿ ತೋರಿಸ್ತೀನಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ಈ ಐ ಇಂಡಿಕೇಟರ್ ಇದೆ ನೋಡಿ, ಕ್ಯಾಂಡಲ್ ಸ್ಟಿಕ್ 18,096. ನಮ್ಮ ಮ್ಯಾಜಿಕಲ್ ನಂಬರ್ ಏನಿತ್ತು? 18,090 18,100. ಅದ್ರ ಮೇಲೆ ಸ್ಟ್ರೆಂತ್ ಬರುತ್ತೆ ಅಂತ. ನಿನ್ನೆಯ ಹೈ ಎಷ್ಟು? 18,096. ಎಕ್ಸಾಕ್ಟ್ ನಂಬರ್, ಎಕ್ಸಾಕ್ಟ್. ಒಂದು ದಿನ ಆದರೆ ಓಕೆ, 2 ದಿನ ಆದರೆ ಓಕೆ. ಇದು ನೀವು ಲಾಸ್ಟ್ 1 ತಿಂಗಳಿಂದ ನೋಡ್ತಿದ್ದೀರಾ, ಪ್ರತಿ ಎಪಿಸೋಡಲ್ಲೂ ಎಕ್ಸಾಕ್ಟ್ ನಂಬರ್ಸು ಮ್ಯಾಚ್ ಆಗ್ತಿದೆ. ಈಗ ಈ ನಂಬರ್ಸ್ನ, ಈ ಲೆವೆಲ್ಸ್ನ ಹೇಗೆ ಟ್ರೇಡ್ ಮಾಡೋದು ಅದು ಇಂಪಾರ್ಟೆಂಟು. ಮಾರ್ಕೆಟ್ ಅಂದರೆ ಕಾನ್ಫಿಡೆನ್ಸ್ ಗೇಮು. ಮಾರ್ಕೆಟಲ್ಲಿ ಮೀ ವರ್ಸಸ್ ಯು ಅಂತ ಇಲ್ಲ, ಮಾರ್ಕೆಟಲ್ಲಿ ಮೀ ವರ್ಸಸ್ ಮೀ. ನಮ್ಮ ಯುದ್ಧ ನಮ್ಮ ಜೊತೆ. ಅದನ್ನು ಹೇಗೆ ಟ್ರೇಡ್ ಮಾಡಬೇಕು, ಯಾವ ರಿಸ್ಕ್ ತಗೋಬೇಕು, ಯಾವುದು ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೋ ಅಂಥ ಟ್ರೇಡಲ್ಲಿ ನಾವು ಮಾಡಬೇಕಾಗತ್ತೆ. ಈಗ ನಿಫ್ಟಿಯ ಇವತ್ತಿನ ಡೌನ್, ಗ್ಯಾಪ್ ಡೌನ್ ಆದರೆ ಎಲ್ಲಿಗೆ ಓಪನ್ ಆಗ್ಬೋದು? ತಿರ್ಗಾ ಮೊನ್ನೆಯ ನಿಫ್ಟಿ ನೋಡಿ 14ನೇ ತಾರೀಕು ಎಲ್ಲಿ ಓಪನ್ ಆಗಿತ್ತು? 17,771 ಓಪನ್ ಆಗಿತ್ತು. ಅದು ಕೂಡ ನಮ್ಮ ಮ್ಯಾಜಿಕಲ್ ನಂಬರ್ ಆಗಿದೆ. 17,720 ಹಾಗೂ 17,630. ಇವತ್ತು 2 ನಂಬರ್ ನೀವು ಅಬ್ಸರ್ವ್ ಮಾಡಬೇಕು. 17,630 ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗತ್ತಾ, ಅಥವಾ 17,850 ಮೇಲೆ ಮಾರ್ಕೆಟ್ ಮೇಲೆ ಹೋಗುತ್ತಾ ಅನ್ನೋದೇ ಇವತ್ತಿನ ನೀವು ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡಬೇಕಾಗೋದು. ಈಗ 17,770 ಹತ್ರ ಬಂದರೆ ಏನು ಮಾಡೋದು ಅಂತ ನೋಡಿ. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 4 ದಿನ ಮಾರ್ಕೆಟ್ ಕೆಳಗಡೆ ಬಂದರು, ಗ್ಯಾಪ್ ಡೌನ್ ಆದರು, ಬುಲ್ಸು ಶಕ್ತಿಯಿಂದ ಮೇಲೆ ತೊಗೊಂಡು ಹೋದರು. ಅಂದರೆ ಗ್ಯಾಪ್ ಡೌನ್ ಬಂದರು, 4 ದಿನವೂ ಮೇಲೆ ಎತ್ಕೊಂಡು ಹೋದರು. ಇವತ್ತು ಮಾರ್ಕೆಟ್ ಏನು ಮಾಡುತ್ತೆ? ಇವತ್ತು ಗ್ಯಾಪ್ ಡೌನ್ ಆಗುತ್ತೆ. ಇವತ್ತು ಬುಲ್ಸ್ ಗೆಲ್ತಾರ ಅಥವಾ ಬೇರ್ಸ್ 4 ಸಲ ಸೋತಿದ್ದಾರೆ. ಇವತ್ತು ಫ್ರೈಡೇ, ಬ್ಲಾಕ್ ಬಸ್ಟರ್ ಫ್ರೈಡೇ ಥರ ಬೇರ್ಸ್ ಏನಾದರೂ ಮಾರ್ಕೆಟ್ನ ಕೆಳಗೆ ತೊಗೊಂಬರ್ತಾರ? ಅದಕ್ಕೆ ಒಂದೇ ಒಂದು ಲೆವೆಲ್ಸ್, ಅದನ್ನು ನೋಡಬೇಕು. ಅಂದರೆ ಜಿ ಕನ್ನಡ ನ್ಯೂಸಲ್ಲಿ ಈಗ ನೀವು ನೋಡ್ತಿದ್ದೀರಲ್ಲ, ಪ್ರತಿದಿನ ಈ 1/2 ಗಂಟೆಯಲ್ಲಿ ನಿಮಗೆ ಖಂಡಿತವಾಗ್ಲೂ ಮಾರ್ಕೆಟ್ನ ಪ್ಲ್ಯಾನ್ ಮಾಡಿಕೊಂಡು ಏನೇನು ಕ್ಲೂಸ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಈಗ 17,630 ವೆರಿ ಮ್ಯಾಜಿಕಲ್ ನಂಬರ್. ಆದರೆ ಎಲ್ಲಿ ಓಪನ್ ಆಗ್ಬೋದು? 17,770 ಹತ್ರ ಓಪನ್ ಆಗುತ್ತೆ. 17,770 ಹತ್ರ ಓಪನ್ ಆದಮೇಲೆ ಇವತ್ತೇನಾದರೂ ಓಪನ್ ಹೈ ಆಗುತ್ತಾ ಅಂತ ಚೆಕ್ ಮಾಡಿ, ಅಥವಾ ಓಪನ್ ಲೋ ಆಗುತ್ತಾ ಚೆಕ್ ಮಾಡಿ. ಏನಿದು ಓಪನ್ ಹೈ, ಏನಿದು ಓಪನ್ ಲೋ ಅಂತ ಕೇಳಿದ್ರೆ, ಓಪನ್ ಹೈ ಅಂದರೆ ಬೇರಿಷ್ ಅಂತ, ಅಂದರೆ ಮಾರ್ಕೆಟ್ ಓಪನ್ನು ಹೈ ಎರಡೂ ಒಂದೇ ಇರುತ್ತೆ, ಅಲ್ಲಿಂದ ಕೆಳಗೆ ಬರುತ್ತೆ ಅಂತ. ಓಪನ್ ಲೋ ಅಂದರೆ ಮಾರ್ಕೆಟ್ ಕೆಳಗಡೆಯಿಂದ ಮೇಲೆ ಹೋಗುತ್ತೆ ಅಂತ. ಇವತ್ತು ಮಾರ್ಕೆಟ್ ಓಪನ್ ಏನಾದಮೇಲೆ ಏನಾದರೂ ಮಾರ್ಕೆಟ್ ಕೆಳಗಡೆ ಟ್ರೇಡ್ ಇವತ್ತಿನ ಓಪನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ, ನೆನಪಿಟ್ಕೊಳ್ಳಿ. ಇವತ್ತಿನ ಮಾರ್ಕೆಟ್ ಓಪನ್ ಏನಾಗುತ್ತೋ ಅದರ ಮೇಲೆ ಟ್ರೇಡ್ ಆಗ್ತಿದ್ರೆ ತಿರುಗಾ ಬುಲ್ಸ್ಗೆ ಸ್ವಲ್ಪ ಶಕ್ತಿ ಇದೆ ಅಂತ ಅರ್ಥ. ಇವತ್ತು 4 ಸಲ ಗೆದ್ದಿದ್ದಾರೆ ನೋಡಿ, 1 ಸಲ ಗೆಲ್ಬೋದು, 2 ಸಲ ಗೆಲ್ಬೋದು, 3 ಸಲ ಗೆಲ್ಬೋದು, 4 ಸಲ ಗೆದ್ದಿದ್ದಾರೆ ಬುಲ್ಸು. ನಾನು ನೆನ್ನೆನೇ ಹೇಳಿದ್ದೀನಿ, ಮಾರ್ಕೆಟಲ್ಲಿ ಕೆಲವು ದಿನಗಳು ಟ್ರೇಡ್ ಮಾಡಬೇಕು, ಕೆಲವು ದಿನಗಳು ಸುಮ್ಮನಿರಬೇಕು, ಇನ್ನು ಕೆಲವು ದಿನಗಳು ಸೈಡ್ ಲೈನಲ್ಲಿ ನೋಡ್ತಾ ಇರಬೇಕು. ಈಗ ಆಲ್ಫಾಬೆಟ್ ಸಿ ನೆನ್ನೆನೇ ಹೇಳಿದ್ದೆ, ಕಾಶಿಯಸ್, ಟೈಮ್ ಟು ಬಿ ಕಾಶಿಯಸ್. ಈಗ ಸ್ವಲ್ಪ ಕಾಶಿಯಸ್ ಆಗಿರಬೇಕು, ಯಾಕಂದರೆ ಮಾರ್ಕೆಟ್ ಒಂದು ಲೆವೆಲ್ ಮೇಲೆ ಹೋಗಿದೆ. ಈ ಥರ ಔಟ್ ಪರ್ಫಾರ್ಮೆನ್ಸ್ ನಾವು ಯಾವಾಗಲೂ ಮಾಡೋಕ್ಕಾಗಲ್ಲ. ಗ್ಲೋಬಲ್ ಮಾರ್ಕೆಟ್ ಅಷ್ಟು ಡೌನ್ ಆಗ್ತಿದೆ, ಇಂಡಿಯನ್ ಮಾರ್ಕೆಟ್ ಫಾಲ್ ಆಗ್ತಿಲ್ಲ ಅಂದರೆ ಸಮಥಿಂಗ್ ಈಸ್ ಮಿಸ್ಸಿಂಗ್. ಅದೇನು ಅಂತ ಕಂಡುಹಿಡಿಬೇಕು. ನೋಡಿ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಪ್ರತಿದಿನ ನೆಟ್ ಬೈಯರ್ಸ್ ಆಗ್ತಿದ್ರು ಈಕ್ವಿಟಿ ಕ್ಯಾಶ್ ಮಾರ್ಕೆಟಲ್ಲಿ. ನಿನ್ನೆ 1900 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ನಿನ್ನೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಅವರು ಕೂಡ ಸೆಲ್ ಮಾಡಿದ್ದಾರೆ 900 ಕೋಟಿ. ನೋಡಿ, ಯಾವಾಗಲೂ ಏನಾಗುತ್ತೆ ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬೈ ಮಾಡ್ತಿದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸೆಲ್ ಮಾಡ್ತಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬೈ ಮಾಡ್ತಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಸೆಲ್ ಮಾಡ್ತಾರೆ. ಯಾವಾಗಲೂ ಈ ಥರ ರಿವರ್ಸ್ ನಡೀತಿತ್ತು. ನಿನ್ನೆ ಏನಾಗಿದೆ ಗೊತ್ತಾ, FIIಸು ಸೆಲ್ ಮಾಡಿದ್ದಾರೆ, DIIಸು ಸೆಲ್ ಮಾಡಿದ್ದಾರೆ. ಸೊ ಮಾರ್ಕೆಟ್ಗೆ ಏನೋ ಇನ್ಫಾರ್ಮೇಷನ್ ಇದೆ, ಅದನ್ನು ನಾವು ಟರ್ಮಿನಾಲಜಿಲಿ ಏನು ಕರಿತೀವಿ ಅಂದರೆ ಸ್ಮಾರ್ಟ್ ಮನಿ. ಸ್ಮಾರ್ಟ್ ಮನಿಗೆ ಗೊತ್ತಿದೆ ಏನೋ ಆಗುತ್ತೆ ಅಂತ. ಹಾಗೂ ಇನ್ನೂ ಇಂಡೆಕ್ಸ್ ಫ್ಯೂಚರಲ್ಲಿ ಅರೌಂಡ್ 70% ಮೇಲೆ ಇನ್ನೂ FIIಸು ಶಾರ್ಟ್ ಪೊಸಿಷನ್ಸಲ್ಲಿದ್ದಾರೆ. ಅಂದರೆ ಅವರು ಬೆಟ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ. ಇಷ್ಟು ದಿನ ಏನು ಮಾಡ್ತಿದ್ರು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಈಕ್ವಿಟಿ ಮಾರ್ಕೆಟಲ್ಲಿ ಬೈ ಮಾಡ್ತಿದ್ರು. ನಿನ್ನೆ ಸೆಲ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದು ಇವತ್ತು ಕಂಟಿನ್ಯೂ ಆಗುತ್ತಾ ಅಂತ ಚೆಕ್ ಮಾಡಬೇಕಾಗತ್ತೆ ಈ ಡೇಟಾನು. ಹಾಗೂ ಇವತ್ತಿನ ನಿಫ್ಟಿಯ ಲೆವೆಲ್ 17,770 ಹತ್ರ ಓಪನ್ ಆಗ್ಬೋದು. ನೆನ್ಪಿಟ್ಕೊಳ್ಳಿ, ಓಪನ್ ಕೆಳಗಡೆ ಟ್ರೇಡ್ ಆಗ್ತಾ ಇದ್ದರೆ ಮಾರ್ಕೆಟ್ ವಿಲ್ ಬಿ ಇನ್ ಎ ಡೇಂಜರ್ ಮೋಡ್. 2 ಥರ ಮಾರ್ಕೆಟ್ ಬರುತ್ತೆ, ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಅಂತ. ಫಸ್ಟ್ ಹಾಫಲ್ಗಿಂತನೇ ಓಪನ್ಗಿಂತ ಕೆಳಗಡೆ ಬರ್ತಿದೆ ಅಂದರೆ ಫಸ್ಟ್ ಹಾಫೇ ಬೇರಿಷ್ ಗೆದ್ರು ಅಂತ. ಸೆಕೆಂಡ್ ಹಾಫಲ್ಲೂ ಫಸ್ಟ್ ಅವರ್ ಲೋಗಿಂತ ಕೆಳಗಡೆ ಟ್ರೇಡ್ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಬೇರ್ಸ್ಗೆ ಇವತ್ತು ಒಳ್ಳೆ ದಿನ ಆಗಿಬಿಡುತ್ತೆ. ಸೊ ಇನ್ನೊಂದು ಸಲ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಪನ್ಗಿಂತ ಫಸ್ಟ್ ಹಾಫ್ ಅಂದರೆ 9:15-12:15 ಓಪನ್ ನಂಬರ್ ಏನು ಓಪನ್ ಆಗುತ್ತೆ 9:15, ಅದ್ರ ಕೆಳಗಡೆ ಟ್ರೇಡ್ ಆಗ್ತಿದ್ರೆ ಖಂಡಿತವಾಗ್ಲೂ ಬೇರಿಷ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದೇ ಮಧ್ಯಾಹ್ನ ಈಗ ಫಸ್ಟ್ 1 ಅವರಲ್ಲಿ ಒಂದು ಲೋ ಮಾಡುತ್ತೆ ಅಂದ್ಕೊಳ್ಳಿ, ಲೋ ಮಾಡಿ ಯು ಟರ್ನ್ ತೊಗೋಬೋದು ಪ್ರಾಬಬಿಲಿಟಿ. ನೋಡಿ, ಏನು ನಾವು ಅಂದ್ಕೊಂಡಂಗೆ ಆಗಲ್ಲ ಮಾರ್ಕೆಟಲ್ಲಿ. ಮಾರ್ಕೆಟಲ್ಲಿ ನಾವು ಪ್ರಿಡಿಕ್ಟ್ ಮಾಡಬಾರ್ದು, ಖಂಡಿತವಾಗ್ಲೂ ನೆನ್ಪಿಟ್ಕೊಳ್ಳಿ. ಮಾರ್ಕೆಟಲ್ಲಿ ನಾವು ಪ್ರಿಡಿಕ್ಟ್ ಮಾಡಬಾರ್ದು, ನಾವು ಜಸ್ಟ್ ಅನಲೈಸ್ ಮಾಡಬೇಕು, ರಿಸ್ಕ್ ರಿಟರ್ನ್ ನೋಡಬೇಕು, ಪ್ರಾಬಬಿಲಿಟಿ ಸೆಟ್ ಮಾಡಬೇಕು. ಪ್ರಾಬಬಿಲಿಟಿ ಮೈಂಡ್ಸೆಟ್ಟಲ್ಲಿದ್ದಾಗ ಫಸ್ಟ್ ಅವರ್ ಲೋಗಿಂತ ಏನಾದರೂ ಮಧ್ಯಾಹ್ನ 12:30 ನಂತರ ಟ್ರೇಡ್ ಆಗೋಕ್ಕೆ ಶುರುವಾದರೆ ಖಂಡಿತವಾಗ್ಲೂ ಬೇರ್ಸ್ ಇವತ್ತು ಒಂದು ಸ್ವಲ್ಪ ತೊಗೊಂಡು ಬರ್ಬೋದು ಮಾರ್ಕೆಟ್ ಕೆಳಗೆ. ಇವತ್ತೇನಾದರೂ ಬುಲ್ಸು ಅದನ್ನು ದಾಟಿ ಯುದ್ಧ ಮಾಡಿ ಆ ಓಪನ್ಗಿಂತ ಮೇಲೆ ಟ್ರೇಡ್ ಆಗ್ತಿದ್ದಾರೆ ಅಂದರೆ ನಾವು ಖಂಡಿತವಾಗ್ಲೂ ಹೇಳಬೇಕು ಇಂಡಿಯನ್ ಮಾರ್ಕೆಟ್ ತುಂಬ ಶಕ್ತಿಯಿಂದ ನಡೀತಿದೆ ಅಂತ. ನಾವು ಈಗಲೇ ಜಡ್ಜ್ಮೆಂಟ್ಗೆ ಬರಬಾರ್ದು, ಮಾರ್ಕೆಟ್ ಏನು ಹೇಳುತ್ತೋ ಅದನ್ನು ನೋಡಬೇಕು. ಸೊ ನಮ್ಮ ಲೆವೆಲ್ಸ್ ನಾವು ರೆಡಿ ಇದ್ದೀವಿ. 17,770 ಕೆಳಗಡೆ ಬೇರ್ಸ್ಗೆ ಶಕ್ತಿ ಬರುತ್ತೆ. ಆದರೆ ತುಂಬ ಶಕ್ತಿ ಬರೋದು ಯಾವಾಗ ಅಂದರೆ 17,630 ಕೆಳಗಡೆ. ಇನ್ನು ಬುಲ್ಸ್ಗೆ ಶಕ್ತಿ ಬರೋದು ಯಾವ ನಂಬರು ಅಂದರೆ 17,850 ಮೇಲೆ ಟ್ರೇಡ್ ಆಗಬೇಕು. 850 ನೋಡೋಣ, ಇನ್ನು ಮಾರ್ಕೆಟ್ಗೆ ಬಿಡೋಣ. ನಮ್ಮ ಲೆವೆಲ್ಸ್ ನಾವು ರೆಡಿ ಇರಬೇಕು. ಮಾರ್ಕೆಟ್ ಏನು ಹೇಳುತ್ತೋ ಆ ಥರ ಚೇಂಜ್ ಆಗಬೇಕು, ಪ್ರತಿ ನಿಮಿಷ ಚೇಂಜ್ ಆಗಬೇಕು. ನಾವು ಈಗ ಬೆಳಗ್ಗೆ ಒಂದು ವ್ಯೂ ಇಟ್ಕೊಂಡಿರ್ತೀವಿ, 11 ಗಂಟೆಗೆ ಹೊಸ ನ್ಯೂಸ್ ಅಪ್ಡೇಟ್ ಆಗ್ತಿದ್ದಂಗೆ ನಾವು ಬದಲಾಗಬೇಕು. ಇಲ್ಲ, ನಾನು ಒಂದೇ ನಿಲುವಲ್ಲಿ ಇರ್ತೀನಿ ಅಂದರೆ ಸ್ಟಾಕ್ ಮಾರ್ಕೆಟ್ ಅಂಥವ್ರಿಗೆ ಸೆಟ್ ಆಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೊ ಇದು ನಿಫ್ಟಿಯ ಕತೆ. ಆದರೆ ಇನ್ನು ಬ್ಯಾಂಕ್ ನಿಫ್ಟಿ, ನಿಫ್ಟಿ ಮೇಲೆ ಹೋಗಬೇಕು ಇನ್ನು ಅಂದರೆ ಒಂದೇ ಇಂಡೆಕ್ಸ್ ಇರೋದು, ಅದು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಈಗ ಎಲ್ಲಿ ಟ್ರೇಡ್ ಆಗ್ತಿದೆ? 41,209. ನೋಡಿ, ನಿನ್ನೆ ಕೂಡ ಮ್ಯಾಜಿಕಲ್ ನಂಬರ್ ನಮ್ಮದು ಬ್ಯಾಂಕ್ ನಿಫ್ಟಿ ಏನಿತ್ತೇಳಿ 41,666. ನಿನ್ನೆ 41,666 ಕೆಳಗಡೆ ಟ್ರೇಡ್ ಆಗೋಕ್ಕೆ ಶುರು ಆಗಿ 400 ಪಾಯಿಂಟ್ ಕೆಳಗೆ ಬಂದಿದೆ. ಸೊ ನಿನ್ನೆನೂ ಎಲ್ಲ ವೀಕ್ಷಕರು ಯೂಸ್ ಮಾಡ್ಕೊಂಡಿದ್ದಾರೆ ಈ ಕ್ಲೂಸ್ನ ಅಂತ ಅರ್ಥ ಮಾಡ್ಕೊಳ್ತಾ ಇವತ್ತಿನ ಶಕ್ತಿ ಯಾರ ಹತ್ರ ಇದೆ ಅಂತ ಚೆಕ್ ಮಾಡೋಣ. ಸ್ಕ್ರೀನಲ್ಲಿ ನೋಡಬಹುದು ನೀವು ಸ್ಕ್ರೀನಲ್ಲಿ ನೋಡಿ ಎಷ್ಟು 15ನೇ ತಾರೀಕು 14ನೇ ತಾರೀಕು 1.5% ಬ್ಯಾಂಕ್ ನಿಫ್ಟಿ ಮೇಲೆ ಹೋಗಿದೆ. ಈಗ ಏನಾಗುತ್ತೆ ಬ್ಯಾಂಕ್ ನಿಫ್ಟಿ ಅಂತ ನೋಡೋದಾದರೆ ಫಸ್ಟು ಗ್ಯಾಪ್ ಡೌನ್ ಆಗುತ್ತೆ. ಎಲ್ಲಾಗ್ಬೋದು ಈಗ 41,209ರಲ್ಲಿದೆ 41,000 ಹತ್ರ ಆಗ್ಬೋದು ಅಥವಾ 40,900 ಹತ್ರ ಆಗ್ಬೋದು. ಮ್ಯಾಜಿಕಲ್ ನಂಬರ್ ಇವತ್ತಿಗೆ ಬೇರ್ಸ್ಗೆ ಶಕ್ತಿ ಬರದೆ 40,750 40,750 ಕೆಳಗಡೆ ಇನ್ನೇನಾದರೂ ಇವತ್ತು ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗೋಕ್ಕೆ ಶುರು ಆದರೆ ಖಂಡಿತವಾಗ್ಲೂ ಬೇರ್ಸ್ಗೆ ಶಕ್ತಿ ಬರುತ್ತೆ. ಹಾಗೂ ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ಬ್ಯಾಂಕ್ ನಿಫ್ಟಿಗೂ ಬೇರ್ಸ್ ಶಕ್ತಿ ಬಂತು ಅಂದ್ಕೊಳ್ಳಿ, ನಿಫ್ಟಿಗೂ ಬೇರ್ಸ್ ಶಕ್ತಿ ಬಂತು ಅಂದ್ಕೊಳ್ಳಿ, ಇವತ್ತು ಖಂಡಿತವಾಗ್ಲೂ ಅವಾಗ ಯಾರು ಗೆಲ್ತಾರೆ ಯುದ್ಧದಲ್ಲಿ ಅಂತ ನೀವೇ ಯೋಚನೆ ಮಾಡ್ಬೋದು. ಸೊ 40,750 ಕೆಳಗಡೆ ಬೇರ್ಸ್ ಬಂದರೆ ಖಂಡಿತವಾಗ್ಲೂ ಅಲ್ಲಿಂದ 40,250 ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಬ್ಯಾಂಕ್ ನಿಫ್ಟಿದು. ಇನ್ನು ಬುಲ್ಲಿಶ್ ಇರಬೇಕು, ಇನ್ನು ಬುಲ್ಸ್ಗೆ ಶಕ್ತಿ ಬರಬೇಕು ಅಂದರೆ ಒಂದೇ ನಂಬರ್ ನೆನ್ಪಿಟ್ಕೊಂಬಿಡಿ 41,666. ಇದೇ ನಂಬರ್ ಈ ಮ್ಯಾಜಿಕಲ್ ನಂಬರ್ ಲೆವೆಲ್ಸ್ನ ನಾನು ಅರ್ಥ ಮಾಡ್ಕೊಂಬಿಟ್ರೆ ಅಲ್ಲಿವರೆಗೂ ನೀವು ಬುಲ್ಸಲ್ಲಿ ಶಕ್ತಿನೇ ಇರಲ್ಲ. ಇವತ್ತಿಂದ ಒಂದೇ ನಂಬರ್ ಅಪ್ ಸೈಡ್ ಈಸ್ ಓನ್ಲಿ ಒನ್ ನಂಬರ್ 41,666. ಡೌನ್ ಸೈಡ್ಗೆ 40,750 ಕೆಳಗಡೆ ಬೇರ್ಸ್ ಬರೋಕ್ಕೆ ಶುರು ಆದರೆ ಅಲ್ಲಿಂದ 40,250 ಆಗ್ಬೋದು, 40,250ರಿಂದ 39,770 ಆಗ್ಬೋದು. ಸೊ ಇದು ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ನಂಬರ್ ಆಗುತ್ತೆ. ನಾವು ಈ ನಂಬರ್ಸ್ನ ಕ್ಲೂ ಅಲ್ಲಿ ಇಟ್ಕೊಂಡು ನಮ್ಮ ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಬೇಕಾಗತ್ತೆ. ಯಾಕಂದರೆ ಡಿರೋವೇಟಿವ್ಸ್ ಈಸ್ ನಾಟ್ ಸೂಟೆಡ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಎಲ್ಲ ಪದಾರ್ಥ ಹೇಗೆ ಸೂಟ್ ಆಗಲ್ವೋ ಹಾಗೆ ಡಿರೋವೇಟಿವ್ಸ್ ಈಸ್ ಓನ್ಲಿ ಫಾರ್ ಪ್ರೊಫೆಷನಲ್ಸ್. ಯಾರು ಪ್ರೊಫೆಷ್ನಲ್ಸ್ ಅಂದರೆ ಅವರು ಬೆಳಗ್ಗೆಯಿಂದ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಅನಾಲಿಸಿಸ್ ಮಾಡಿ ರಿಸ್ಕು ರಿಟರ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರ ಮಾರ್ಜಿನ್ ಆಫ್ ಸೇಫ್ಟಿ ಅವ್ರ ಸೇವಿಂಗ್ಸ್ ಮನಿಲಿ ಟ್ರೇಡ್ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂಥವ್ರು ಮಾತ್ರ ಡಿರೋವೇಟಿವ್ಸ್ ಮಾರ್ಕೆಟ್ಗೆ ಇವತ್ತು ಬರಬೇಕು. ಆದರೆ ಐರನಿ ಇವತ್ತು ಏನಾಗಿದೆ ಅಂದರೆ ಭಾರತದಲ್ಲಿ 100 ಜನ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡ್ರೆ 90 ರಿಂದ 95 ಜನ ಡಿರೋವೇಟಿವ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಿದ್ದಾರೆ. ಯಾಕಂದರೆ ಕ್ವಿಕ್ ಮನಿ, ಯಾರಿಗೆ ತಾನೇ ಕ್ವಿಕ್ ಮನಿ ಬೇಡ, ಎಲ್ಲರಿಗೂ ಕ್ವಿಕ್ ಮನಿ ಬೇಕು. ಆದರೆ ಕ್ವಿಕ್ ಮನಿ ಮಾಡೋಕ್ಕೆ ಹೋಗಿ ಪ್ರಾಡಕ್ಟ್ನೇ ಅರ್ಥ ಮಾಡ್ಕೊಂಡಿಲ್ಲ, ಮಾರ್ಕೆಟ್ ಹೇಗೆ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಯಾಕಂದರೆ ಡಿರೋವೇಟಿವ್ಸ್ ಮ್ಯಾಟ್ರ್ ಆಫ್ ಎ ಸೆಕೆಂಡ್ ಅನ್ನೋದು ತಪ್ಪಾಗುತ್ತೆ, ಮಿಲಿ ಸೆಕೆಂಡಲ್ಲಿ ಚೇಂಜ್ ಆಗುತ್ತೆ. ಅಂದರೆ ಮಿಲಿ ಸೆಕೆಂಡ್ಸಲ್ಲಿ ಮಾರ್ಕೆಟ್ ಚೇಂಜ್ ಆಗ್ತಿರುತ್ತೆ. ಆ ಥರ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗೋಗುತ್ತೆ ಡಿರೋವೇಟಿವ್ಸ್ ಮಾರ್ಕೆಟ್. ಅದು ಕಲಿಯೋದಕ್ಕೆ ಸಮಯ ಬೇಕು. ಯಾವುದೇ ವಿಷಯ ಆಗಲಿ ಕಲಿಯೋದಕ್ಕೆ ಅದೇ ಆದ ಒಂದು ನೇಚರ್ ಅಂತಾರೆ ನೋಡಿ, ಪ್ರಕೃತಿ ಸಮಯ ತಗೊಳುತ್ತೆ. ಡಿರೋವೇಟಿವ್ಸ್ ಮಾರ್ಕೆಟಲ್ಲೂ ಇದು ಇಂಡೆಕ್ಸ್ ನಂಬರ್ಸ್ ಆಗುತ್ತೆ. ಈ ನಂಬರ್ಸಲ್ಲಿ ನೀವು ಸ್ಟಾಕ್ಸ್ನ ಅನಾಲಿಸಿಸ್ ಮಾಡಬೇಕಾಗತ್ತೆ. ಇನ್ನು ಸ್ಟಾಕ್ಸ್ ಕಡೆ ಗಮನ ಕೊಡೋದಾದರೆ ಇವತ್ತಿನ ಮಾರ್ಕೆಟ್ ನ್ಯೂಸ್ ಇರೋ ಸ್ಟಾಕ್ಸ್ ಯಾವುದು ಅಂದರೆ ಪತಾಂಜಲಿ ಗ್ರೂಪ್ಸ್ ಅವ್ರದ್ದಿದೆ. ಇವತ್ತು ಬಾಬಾ ರಾಮದೇವ್ಜಿ ಅವರು ಬಂದು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ. ಪತಾಂಜಲಿ ಗ್ರೂಪ್ ಸ್ಟಾಕ್ಸ್ ಇನ್ನು 5 ವರ್ಷಕ್ಕೆ ಅವರಲ್ಲಿರೋ ಗ್ರೂಪ್ ಕಂಪನೀಸ್ 5 IPO ತರಬೇಕು ಅಂತ ಇದ್ದಾರೆ. ಸೊ ಪತಾಂಜಲಿ ಫುಡ್ಸ್ ಆ ಸ್ಟಾಕ್ಸ್ನ ಇವತ್ತು ಟ್ರ್ಯಾಕ್ ಮಾಡಿ. ಹಾಗೂ ರಿಲಯನ್ಸ್ 2,565 ಇದು ಲಾಸ್ಟ್ 10 ದಿನದಿಂದ ನಾವು ಹೇಳ್ಕೊಂಡು ಬರ್ತಾಯಿದ್ದೀವಿ. 2,565 ಮೇಲೆ ಏನಾದರೂ ಟ್ರೇಡ್ ಆಗ್ತಿದ್ರೆ ಬುಲ್ಸ್ಗೆ ಇನ್ನೂ ಸ್ವಲ್ಪ ಶಕ್ತಿ ಇದೆ ಅಂತ. 2,565 ಕೆಳಗಡೆ ಏನಾದರೂ ಟ್ರೇಡ್ ಆಗೋಕ್ಕೆ ಶುರು ಆದರೆ ಖಂಡಿತವಾಗ್ಲೂ ಬೇರ್ಸ್ಗೆ ಸ್ವಲ್ಪ ಶಕ್ತಿ ಬರುತ್ತೆ. ಸೊ ರಿಲಯನ್ಸ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಮಾರ್ಕೆಟ್ ವೀಕ್ ಇರೋ ಸ್ಟಾಕ್ಸ್ ಈಗ ರಿಲಯನ್ಸ್ ಇದೆ. ಅವರು 2,605 ಮೇಲೆ ಹೋದ್ರೇ ಖಂಡಿತವಾಗ್ಲೂ ರಿಲಯನ್ಸ್ಗೆ ಒಂದು ಮೇಲೆ ಹೋಗೋ ಸೂಚನೆಗಳು ಬರುತ್ತೆ. ಇಲ್ಲ ಅಂದರೆ 2,565 ವೆರಿ ಇಂಪಾರ್ಟೆಂಟ್ ನಂಬರ್ ಆಗುತ್ತೆ. ಇನ್ನು ಮಾರುತಿ ಸುಜುಕಿ ನಿನ್ನೆ 9,000 ಬ್ರೇಕ್ ಆಗಿದೆ, ಈಗ 9,200ರಲ್ಲಿದೆ. ಮಾರುತಿ ಸುಜುಕಿದು ಒಂದು ನ್ಯೂಸ್ ಬಂದಿದೆ ವೀಕ್ಷಕರೇ, 20,000 ಕೋಟಿ ಅಷ್ಟು ಎಕ್ಸ್ಪೋರ್ಟ್ ರೆವಿನ್ಯೂ ಮಾಡ್ತೀವಿ ಅಂತ 3 ವರ್ಷದಲ್ಲಿ ಹೇಳಿದ್ದಾರೆ. ಸೊ ಮಾರುತಿ ಸುಜುಕಿದು 9,000 ಮೇಲೆ ಏನಾದರೂ ಟ್ರೇಡ್ ಆಗ್ತಿದ್ರೆ ಇವತ್ತಿಂದ ಮಾರುತಿ ಸುಜುಕಿನು ಶಾರ್ಟ್ ಟರ್ಮ್ಗೆ ಸ್ವಲ್ಪ ಬುಲ್ಸ್ಗೆ ಶಕ್ತಿ ಇರುತ್ತೆ ನೋಡಿ 9000 ಕೆಳಗಡೆ ಶುರು ಆಗಿದ ತಕ್ಷಣ ನಾವು ಇನ್ನು ಅಲ್ಲಿ ಬುಲ್ಸ್ ಕಡೆ ಇರಲೇಬಾರದು ಯಾಕಂದರೆ ಮಾರ್ಕೆಟ್ ಇರೋ ಶಕ್ತಿ ಇರೋದೇ 9000 ಮೇಲೆ ನಂಬರ್ಸ್ ಯಾರು ಬೇಕಾದರೂ ಅನಾಲಿಸಿಸ್ ಮಾಡಬಹುದು ಆದರೆ ಹೇಗೆ ಯೂಸ್ ಮಾಡೋ ತಿಳ್ಕೋಬೇಕು ಇಲ್ಲಿ ನಾನು ನಿಮಗೆ ಕ್ಲೂಸ್ ಕೊಡ್ತಾ ಇರೋದು ಅದನ್ನ ನೀವು ಯೂಸ್ ಮಾಡ್ಕೊಳ್ಳೋ ಕಲೆ ಕಲ್ತ್ಕೋಬೇಕು ಸ್ಕಿಲ್ಸ್ ಕಲ್ತ್ಕೋಬೇಕು ಅಂತ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಇದು ಮಾರುತಿ ಸುಜುಕಿ ಆಯಿತು ಇನ್ನು ಐಟಿ ಸೆಕ್ಟರ್ಸ್ ಕಡೆ ಗಮನ ಕೊಡೋದಾದ್ರೆ नेन्ने कंप्लीट निम्गे ई क्लूज ई कन्नड न्यूज़ अल्ली निम्गे ओंदु 15 दिन मुंचितवागले निम्गे क्लूज कोड्ता इदीनि आईटी सेक्टर डाउन अल्ली इदे आईटी सेक्टर डाउन अल्ली इदे ई वर्षदिंद 30 रिंद 40% आईटी स्टॉक्स बिद्दिदे अंत निम्गे लास्ट 15 दिनदिंद हेळ्ता इदीनि नेन्ने नोडि तिरगा आईटी नोडि स्क्रीन अल्ली नोडि याव तर हेंग फॉल आगिदे नोडि इदन्न नावु स्लाइड अंतीवि स्लाइड आगिदे नोडि हेंग स्लाइड आगिदे नोडि अदु 1550 रिंद 1432 वरेगू बंदबिट्टिदे So that shows IT is a down sector. ಈಗಿನ ಸೆಕ್ಟರ್ rotation ಅಲ್ಲಿ IT is a beaten down. IT beaten down ಆದರೆ ಯಾವುದು ಪಾಸಿಟಿವ್ ಆಗಿದೆ ಅಂತ ಕೇಳಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಪಾಸಿಟಿವ್ ಆಗಿದೆ. ಈಗ ಇನ್ನ ಮಾರ್ಕೆಟ್ ಮೇಲೆ ಹೋಗಬೇಕು ಅಂದರೆ ನೆನಪಿಟ್ಕೊಳ್ಳಿ ಇವತ್ತು 16ನೇ ಸೆಪ್ಟೆಂಬರ್ ಇವತ್ತು ಈ ಡೇಟ್ ನ ನೆನಪಿಟ್ಕೊಳ್ಳಿ ಇವತ್ತಿಂದ ನಿಫ್ಟಿ ಮೇಲೆ ಹೋಗಬೇಕು ಅಂದರೆ ಒಂದೇ ಒಂದು ಸೆಕ್ಟರ್ ಸಪೋರ್ಟ್ ಮಾಡಬೇಕು ಅದು ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಏನಾದರೂ ಸ್ವಲ್ಪ ಈ ರನ್ನಿಂಗ್ ರೇಸಲ್ಲಿ ಸ್ಪ್ರಿಂಟ್ ಮಾಡ್ತಾ ತುಂಬ ಸ್ಪ್ರಿಂಟ್ ಮಾಡಿದ ಮೇಲೆ ಏನು ಬೇಕು ಹೇಳಿ ಒಂದು ಡ್ರಿಂಕ್ಸ್ ಬ್ರೇಕ್ ಬೇಕು ಒಂದು ಸ್ವಲ್ಪ ಪಾಸ್ ಬೇಕು ಅದೇ ಥರ ಏನಾದರೂ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಪಾಸ್ ತಗೊಂಡು ಸ್ವಲ್ಪ ಯೂ ಟರ್ನ್ ತಗೊಂಡ್ರೆ ಖಂಡಿತವಾಗ್ಲೂ ಮಾರ್ಕೆಟು ನಾವು ಇನ್ನೂ ಸ್ವಲ್ಪ ರಿವರ್ಸಲ್ ನೋಡ್ತೀವಿ ಬೇರ್ಸ್ ಅವರಿಗೆ ಶಕ್ತಿ ಬಂದು ಮಾರ್ಕೆಟ್ ಸ್ವಲ್ಪ ಕೆಳಗೆ ಬರೋದು ಸೂಚನೆಗಳು ಕಾಣಿಸುತ್ತೆ ಸೊ ಬ್ಯಾಂಕಿಂಗ್ ಸೆಕ್ಟರಲ್ಲಿ ತಿರ್ಗಾ ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ ಕ್ಲೂಸ್ನ ಹೇಳ್ತಾ ಇದ್ದೀನಿ HDFC ಬ್ಯಾಂಕ್ 1505 ಮೇಲಿರಬೇಕು ಕೋಟಕ್ ಬ್ಯಾಂಕ್ 1925 ಮೇಲಿರಬೇಕು HDFC ಬ್ಯಾಂಕ್ ಆಯಿತು ಕೋಟಕ್ ಬ್ಯಾಂಕ್ ಆಯಿತು ICICI ಬ್ಯಾಂಕು 905 ಮೇಲಿರಬೇಕು ಆಕ್ಸಿಸ್ ಬ್ಯಾಂಕ್ 800 ಮೇಲಿರಬೇಕು ಇಷ್ಟು ಸ್ಟಾಕ್ಸ್ನ ಜೊತೆಗೆ SBI 554 ಮೇಲೆ ಏನಾದರೂ ಟ್ರೇಡ್ ಆಗ್ತಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಸ್ಗೆ ಬುಲ್ಸ್ಗೆ ಇನ್ನೂ ಶಕ್ತಿ ಇರುತ್ತೆ ಈ ನಂಬರ್ಸು ಈ ಲೆವೆಲ್ಸ್ ಕೆಳಗಡೆ ಏನಾದರೂ ಕೆಳಗೆ ಬರೋಕ್ಕೆ ಶುರು ಆದರೆ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಪಾಸ್ ತಗೊಂಡಿದೆ ಅಂತ ಅನ್ಬೋದು ಇದು ಬ್ಯಾಂಕಿಂಗ್ ಸೆಕ್ಟರ್ ಆಯಿತು ಇನ್ನು ಏವಿಯೇಷನ್ ಡೇಟಾ ಬಂದಿದೆ ನೆನ್ನೆ ಏವಿಯೇಷನ್ ಡೇಟಾ ಏನು ಹೇಳ್ತಿದೆ ಅಂದರೆ ಭಾರತದಲ್ಲಿ ಆಗಸ್ಟಲ್ಲಿ 10.2 million ಅಷ್ಟು ಪೀಪಲ್ ಓಡಾಡಿದ್ದಾರೆ ಟ್ರಾವೆಲ್ ಮಾಡಿದ್ದಾರೆ ಏರ್ ಟ್ರಾವೆಲ್ ಮಾಡಿದ್ದಾರೆ ಸೊ ಏರ್ ಇಂಡಿಯಾ ಕೂಡ ಹೇಳ್ತಿದೆ ಅವ್ರ ಮಾರ್ಕೆಟ್ ಶೇರ್ 8.5% ಇರೋದ್ರಿಂದ 30% ಮಾಡ್ತೀವಿ ಇನ್ನು 5 ವರ್ಷದಲ್ಲಿ ಅಂತ ದಟ್ಸ್ ಅ ಗುಡ್ ಸ್ಟೋರಿ ನೆಕ್ಸ್ಟ್ ಟೆಲಿಕಾಂ ಸ್ಟಾಕ್ಸ್ ಕಡೆ ಗಮನ ಕೊಡಿ ಇವತ್ತು ಏನು ಡೇಟಾ ಬಂದಿದೆ ಅಂದರೆ ಏರ್ಟೆಲ್ಲು ಜಿಯೋ 2 ಸಬ್ಸ್ಕ್ರೈಬರ್ಸು ಕಳ್ಕೊಂಡಿದ್ದಾರೆ ಲಾಸ್ಟ್ ತಿಂಗಳಲ್ಲಿ ಟೆಲಿಕಾಂ ಡೇಟಾ ಬಂದಿರೋದ್ರಲ್ಲಿ ಆದರೆ 4G ಅಡಿಷನಲ್ಲಿ 25 ಲಕ್ಷ ಏರ್ಟೆಲ್ ಸಬ್ಸ್ಕ್ರೈಬರ್ಸ್ ಆದರೆ ಜಿಯೋಗೆ ಬಂದ್ಬಿಟ್ಟು 30 ಲಕ್ಷ ಅಷ್ಟು ಆಗಿದೆ ಸೊ ಜಿಯೋ ಈಸ್ ಅ ಲೀಡಿಂಗ್ ಇನ್ 4G ಬಟ್ ಓವರ್ ಆಲ್ ಎಲ್ಲ ಕೂಡ ಲಾಸ್ಟ್ ಮಂತಲ್ಲಿ ಸಬ್ಸ್ಕ್ರೈಬರ್ ಡೇಟಾ ಕಡಿಮೆ ಆಗ್ತಿದೆ ಹೈಯೆಸ್ಟ್ ಫಾಲ್ ಆಗ್ತಿರೋದೇ ವೋಡಾಫೋನ್ ಐಡಿಯಾ ಅದು ಅಂದರೆ ವಿದು ಸೊ ಇದು ಟೆಲಿಕಾಂ ಡೇಟಾ ಆಗುತ್ತೆ ಟೆಲಿಕಾಮಲ್ಲಿ ಅದಕ್ಕೆ ರಿಲಯನ್ಸ್ ಹೇಗೆ ಟ್ರೇಡ್ ಆಗುತ್ತೆ ಅಂತ ಯೋಚನೆ ಮಾಡಿ ಹಾಗೂ ಏರ್ಟೆಲ್ ಕೂಡ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ ಟೆಲಿಕಾಂ ಡೇಟಾ ಆಯಿತು ಏವಿಯೇಷನ್ ಡೇಟಾ ಆಯಿತು ಇನ್ನು ಇನ್ಫ್ಲೇಷನ್ ಹೋಲ್ಸೇಲ್ ಇನ್ಫ್ಲೇಷನ್ ಕೂಡ ಕಡಿಮೆ ಆಗಿ ಬಂದಿತ್ತು ಮೊನ್ನೆ ಆದರೆ ಕೋರ್ ಇನ್ಫ್ಲೇಷನ್ನು ಕನ್ಸ್ಯೂಮರ್ ರೂರಲ್ ಇನ್ಫ್ಲೇಷನ್ನು ಅದೆಲ್ಲ ಜಾಸ್ತಿನೇ ಇದೆ ಸೊ RBI ಮೀಟ್ ಸೆಪ್ಟೆಂಬರ್ 30ನೇ ತಾರೀಕಿದೆ ಆ 30ನೇ ತಾರೀಕು ಬಿಗ್ ಇವೆಂಟು ಅದು ಇಂಡಿಯಾಗೆ ಅದಕ್ಕೂ ಮದರ್ ಆಫ್ ಬಿಗ್ ಇವೆಂಟ್ ಫೆಡರಲ್ ರಿಸರ್ವ್ ಇದೆ 21ನೇ ತಾರೀಕು ಈಗ ನೋಡ್ತಿದ್ರೆ ಎಲ್ಲ ದೊಡ್ಡ ದೊಡ್ಡ ಹೆಡ್ಜ್ ಫಂಡ್ ಮ್ಯಾನೇಜರ್ಸು ಮಾರ್ಕೆಟಲ್ಲಿರೋ ವೆಟ್ರನ್ಸ್ ಅವರೆಲ್ಲ ಹೇಳ್ತಾ ಇದ್ದಾರೆ ರಿಸೆಷನ್ ಈಸ್ 100% ಇನ್ನು ಯುರೋಪ್ಗೂ US ಗೂ ತುಂಬ ರಿಸೆಷನ್ ಕಾದಿದೆ ಮುಂದೆ ಅಂತ ಹೇಳ್ತಾ ಇದ್ದಾರೆ ಮಾರ್ಕೆಟ್ ಅವರೆಲ್ಲ ಏನು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಅಂದರೆ 20% ಕರೆಕ್ಷನ್ ಆಗುತ್ತೆ ಇವಾಗಿರೋ ಲೆವೆಲ್ಗಿಂತ 20% ಕೆಳಗಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಗ್ಲೋಬಲ್ ಮಾರ್ಕೆಟಲ್ಲಿ ನಡೀತಿರೋ ವಿಷಯ ಆದರೆ ಒಂದು ನೆನಪಿಟ್ಕೊಳ್ಳಿ ಯಾವಾಗ ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತಾರೆ ಅದು ಆಗಲ್ಲ ಯಾವಾಗ ಒಂದೇ ಥರ ಯೋಚನೆ ಯೋಚನೆ ಮಾಡ್ತಿದ್ರೆ ಖಂಡಿತ ಅದು ಆಗಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಯು ಹ್ಯಾವ್ ಟು ಥಿಂಕ್ ದಿ ಅದರ್ ಸೈಡ್ ಆಫ್ ದ ಸ್ಟೋರಿ. ಮಾರ್ಕೆಟ್ ಇರೋದೇ ಸರ್ಪ್ರೈಸ್ ಮಾಡೋದಕ್ಕೆ. ಅಂದರೆ ನೀವು ಅಂದ್ಕೊಂಡಿರಲ್ಲ ಅಂಥ ಟೈಮಲ್ಲಿ ಮೇಲೆ ಹೊಟ್ಟೋಗುತ್ತೆ, ನೀವು ಅಂದ್ಕೊಂಡಿರಲ್ಲ ಮಾರ್ಕೆಟಲ್ಲಿ ಕೆಳಗೆ ಬಂದುಬಿಡುತ್ತೆ. ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ನೆಕ್ಸ್ಟ್ 2 months ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಗ್ತಿದೆ. ಫೆಸ್ಟಿವಲ್ ಸೀಸನ್ ಅಂತ ಹೇಳಿದ ತಕ್ಷಣ ನೀವು ಯಾವ ಸ್ಟಾಕ್ ಕಡೆ ಗಮನ ಕೊಡಬೇಕು ಗೊತ್ತಾ ವೀಕ್ಷಕರೇ? ಕನ್ಸ್ಯೂಮರ್ ಫಿನಾನ್ಸ್ ಕಂಪನಿ ಸ್ಟಾಕ್ಸ್, NBFC, ಆ ಥರ ಸ್ಟಾಕ್ಸ್ನ ಅಬ್ಸರ್ವ್ ಮಾಡಿ. ಲಾಸ್ಟ್ ಒಂದು ವರ್ಷದಲ್ಲಿ ಎಷ್ಟು ರಿಟರ್ನ್ ಆಗಿದೆ ಗೊತ್ತಾ? ಕೋವಿಡಿಂದ ಬಂದ ಮೇಲೆ 20-40% ರಿಟರ್ನ್ ಸ್ಟಾಕ್ಸಲ್ಲಿ ಬಂದಿದೆ ನೋಡಿ. IT 40-30% ಕೆಳಗೆ ಬರ್ತಿದ್ರೆ ಕನ್ಸ್ಯೂಮರ್ ಫಿನಾನ್ಸ್ ಸ್ಟಾಕ್ಸ್ ಅಂದರೆ ಕನ್ಸ್ಯೂಮರ್ ಫಿನಾನ್ಸ್ ಸ್ಟಾಕ್ಸ್ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಈಗ ಒಬ್ಬರು ಯಾರೋ ಮೊಬೈಲ್ ತೊಗೋಬೇಕು, ಯಾರೋ ಒಬ್ಬರು TV ತೊಗೋಬೇಕು, ಯಾರೋ ಒಬ್ಬರು ಬೈಕ್ ತೊಗೋಬೇಕು, ಅಲ್ಲಿ ಫಿನಾನ್ಸ್ ಮಾಡೋ ಕಂಪ್ನಿಗಳು ಶೇರ್ ಪ್ರೈಸ್ಗಳು 30-40% ಆಗ್ತಿದೆ. ಯಾಕಂದರೆ ತಿರ್ಗಾ ಕನ್ಸ್ಯೂಮರ್ಸ್ ಆರ್ ಸ್ಟಾರ್ಟೆಡ್ ಕನ್ಸ್ಯೂಮಿಂಗ್, ಅಂದರೆ ಬೈ ಮಾಡೋ ಕಡೆ ಹೊರಟಿದ್ದಾರೆ ಅಂತ ಇದು ಒಂದು ಡೇಟಾ ಬಂದಿದೆ. ಸೊ ಈ ಡೇಟಾಗಳನ್ನೆಲ್ಲ ತಿಳ್ಕೊಂಡು ಯಾವ್ಯಾವ ಸೆಕ್ಟರ್ ರೊಟೇಷನ್ ಚೇಂಜ್ ಆಗ್ತಿದೆ ಅಂತ ನೋಡ್ಕೋಬೇಕಾಗತ್ತೆ. ಫಾರ್ಮಾ ಸೆಕ್ಟರ್ದು ಒಂದು ನಿನ್ನೆ ಫಾರ್ಮಾ ಇಂಡಸ್ಟ್ರಿಯಿಂದ ಒಂದು ಡೇಟಾ ಬಂದಿದೆ. ಕನ್ಸಿಕ್ಯೂಟಿವ್ 3 ತಿಂಗಳಿಂದ 12% ಗ್ರೋ ಆಗಿದೆ ಫಾರ್ಮಾ ಸೆಕ್ಟರು. ಫಾರ್ಮಾ ಸೆಕ್ಟರು ಕೋವಿಡಲ್ಲಿ ಅದುವೇ ಲೀಡಿಂಗ್ ಇಂಡಿಕೇಟರ್ ಇದ್ದಿದ್ದು, ಅಂದರೆ ಮೇಲೆ ಹೋಗೋಕ್ಕೆ ಕಾರಣಕರ್ತರೆ ಫಾರ್ಮಾ. ಆದರೆ ಲಾಸ್ಟ್ 6 ತಿಂಗಳಿಂದ ಫಾರ್ಮಾ ಸೆಕ್ಟರ್ ತುಂಬ ಡೌನ್ಫಾಲ್ ಆಗ್ತಿದೆ. ಅದರಲ್ಲಿ ನಿನ್ನೆ ಜೆಫ್ರೀಸು ಮಾರ್ಕೆಟ್ ಫೋರ್ಕಾಸ್ಟರ್ಸ್ ಹೇಳ್ತಾ ಇದ್ದಾರೆ ಸಿಪ್ಲಾ ವಿಲ್ ಬಿ ದ ಲೀಡಿಂಗ್ ಪರ್ಫಾರ್ಮರ್ ಅಂತ. ಸೊ ನಾವು ಈ ಥರ ಅಬ್ಸರ್ವ್ ಮಾಡಿ ಈ ಥರ ಮಾರ್ಕೆಟ್ ಕ್ಲೂಸ್ನ ನಾವು ನೋಡಿದಾಗ ಖಂಡಿತವಾಗ್ಲೂ ಮಾರ್ಕೆಟಲ್ಲಿ ಏನು ಮಾಡ್ಬೋದು ಅಂತ ತಿಳ್ಕೊಬೋದು. ಕೊನೆಯದಾಗಿ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾರ್ಕೆಟ್ ಅಂದರೆ ಇಟ್ಸ್ a confidence game. ಕಾನ್ಫಿಡೆನ್ಸ್ ಯಾರಿಗಿರುತ್ತೆ, ಕನ್ವಿಕ್ಷನ್ ಯಾರಿಗಿರುತ್ತೆ ಅವರೇ ಗೆಲ್ಲೋದು ಮಾರ್ಕೆಟಲ್ಲಿ. ಕಾನ್ಫಿಡೆನ್ಸ್ ಒಂಚೂರು ಕಡಿಮೆ ಆಗೋದ್ರೆ ಮಾರ್ಕೆಟಲ್ಲಿ ಗೆಲ್ಲಕ್ಕಾಗಲ್ಲ. ಯಾಕಂದರೆ ಮಾರ್ಕೆಟಲ್ಲಿ ಇಟ್ಸ್ ಮೀ ವರ್ಸಸ್ ಮೀ. ಇದೇ ಥರ ನಿಮಗೆ ಬರೋ ಸೋಮವಾರ ಮಾರ್ಕೆಟಿನ ಕ್ಲೂಸ್, ಸ್ಟಾಕ್ ಕ್ಲೂಸ್, ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಏನಾಗ್ತಿದೆ, ಗ್ಲೋಬಲ್ ಮಾರ್ಕೆಟ್ ಏನಾಗ್ತಿದೆ, ಕಮೋಡಿಟಿ ಏನಾಗ್ತಿದೆ ಪ್ರತಿದಿನ ನಿಮ್ಮ 8 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಸಾಗರ್ US.